ರಾಮನಗರ ಜಿಲ್ಲೆಯಲ್ಲಿ ಆಲ್ಮೋಸ್ಟ್ ಆಲ್ ಎಮ್ ಎಲ್ ಎ ಇರೋದು ಕಾಂಗ್ರೆಸ್ ಅವರೇ ಅಲ್ವಾ ಜೆ ಡಿ ಎಸ್ ಇರೋದು ಇದೊಂದು ಕ್ಷೇತ್ರ ಆಗಿತ್ತು ಈಗ ಈ ಕ್ಷೇತ್ರನೂ ಕೂಡ ತೆರವುಗೊಳಿಸಲಾಗಿದೆ ಅಂದರೆ ಈಗ ನಿಖಿಲ್ ಸ್ವಾಮಿ ಅವರು ಟಿಕೆಟ್ ತೆಗೆದುಕೊಂಡಿದ್ದಾರೆ ಸೊ ಈಗ ಹೇಗಿದೆ ಪರಿಸ್ಥಿತಿ ಫಸ್ಟ್ ಮೊದಲಿಂದನೂ ಪೂರ್ತಿ ಕಾಂಗ್ರೆಸ್ ಏನಿರಲಿಲ್ಲ ಹೋಸರಿ ಎಲ್ಲ ಜೆ ಪೂರ್ತಿ ಜೆ ಡಿ ಎಸ್ ಎಮ್ ಎಲ್ ಎಗಳೇ ಇದ್ದಿದ್ದು ರಾಮನಗರನೂ ಜೆ ಡಿ ಎಸ್ಸು ಇದು ಮಂಜು ಅವ್ರದು ಮಾಗಡಿ ಮಾಗಡು ಜೆ ಜೆ ಡಿ ಎಸ್ ಇದ್ದಿದ್ದು ಮಂಡ್ಯ ಜೆ ಡಿ ಎಸ್ಸು ಮದ್ದೂರು ಜೆ ಡಿ ಎಸ್ಸು ಎಲ್ಲ ಜೆ ಡಿ ಎಸ್ ಕನಕಪುರ ಜೆ ಡಿ ಎಸ್ ಕನಕಪುರ ಒಂದೇ ಒಂದು ಬಿಟ್ಟು ಇದ್ದಾವೆಲ್ಲ ಪೂರ್ತಿ ಜೆ ಡಿ ಎಸ್ಸೇ ಇದ್ದಿದ್ದು ಅದು ಈ ಸರ್ ಮಾತ್ರ ಈ ಗ್ಯಾರಂಟಿ ನಂಬ್ಕೊಂಡು ಓಟ್ ಹಾಕ್ಬಿಟ್ರು ಇವತ್ತು ಕೊಟ್ಟು ಕುತಂತ್ರ ರಾಜಕಾರಣ ಮಾಡಿ ಮಾತ್ರ ಕಾಂಗ್ರೆಸ್ ಬಂದಿರೋದು ಇಲ್ಲಿ ನಿರಂತರ ಜೆ ಡಿ ಎಸ್ ಭದ್ರಕೋಟೆ ಇದು ಯಾವುದೇ ಕಾರಣಕ್ಕೂ ಕುಮಾರಣ್ಣನ ಬಿಟ್ಟು ಜನ ಬೇರೆ ಕಡೆ ಓಟ್ ಹಾಕ್ತಿರ್ಲಿಲ್ಲ ಜನರಿಗೆ ಯಾಮಾರಿಸಿ ಕುತಂತ್ರ ರಾಜಕಾರಣ ಮಾಡಿ ಐದು ಸಾವಿರ ಕೂಪನ್ ಕೊಟ್ಟು ನೈಟ್ ಒಂದು ನೈಟಿಗೆ ಗೆದ್ದಿದ್ದಾರೆ ಯಾವುದೇ ಕೂಪನ್ಗೂ ಇವತ್ತವರೆಗೂ ಅವ್ರಿಗೆ ದುಡ್ಡನ್ನು ಕೊಟ್ಟಿಲ್ಲ ಹಾಕಿಲ್ಲ ಅದು ಮೋಸದಿಂದ ಗೆದ್ದಿರುವಂತದ್ದು ಎರಡು ಒಂದ್ ಕಡೆ ಚನ್ನಪಟ್ಟಣ ಜನ ಅದ್ರಲ್ಲೂ ಲೋಕಲ್ ಜನ ಹೇಳೋದೇನು ಅಂತಂದ್ರೆ ಮೂರೇ ಮೂರು ದಿನ ಸರ್ ಮೂರೇ ಮೂರು ದಿನ ಲಾಸ್ಟ್ ಎಲೆಕ್ಷನ್ ಮೂರು ದಿನದಲ್ಲಿ ಏನು ಬೇಕಾದ್ರೂ ಚೇಂಜ್ ಆಗುತ್ತೆ ಈ ಗ್ಯಾರಂಟಿ ಯಾವ ಸಕ್ಸಸ್ ಆಗಿಲ್ಲ ಅದು ನಿಮ್ಮ ಮಾಧ್ಯಮದವ್ರಿಗೆ ಗೊತ್ತಿರೋ ನಿಮ್ಮ ಮಾಧ್ಯಮದವ್ರಿಗೆ ಗೊತ್ತಿರುವಂತ ವಿಚಾರ ಗ್ಯಾರಂಟಿ ಸಕ್ಸೆಸ್ ಆಗಿಲ್ಲ ಈಗ ಬಸ್ ಫ್ರೀ ಮಾಡಿದ್ರು ಹೆಣ್ಮಕ್ಳಿಗೆ ಇವತ್ತು ಕಾಲೇಜ್ಗೆ ಹೋಗೋ ಮಕ್ಳಿಗೆ ಬಸ್ ಇಲ್ಲ ಆಮೇಲೆ ಬಸ್ ಹತ್ತೋರು ಕುಸ್ತಿ ಆಡ್ತಾವ್ರೆ ಹೆಂಗ್ಸರ್ಗಳು ಜಾಗ ಇಲ್ದೇನೆ ಆಮೇಲೆ ಆರು ಬಸ್ ಬತ್ತಿದ ಕಡೆ ಮೂರು ಬಸ್ ಮಾಡಿಬಿಟ್ರು ಫ್ರೀ ಬಸ್ ಅಂತ ಮಾಡಿಬಿಟ್ಟು ಇವತ್ತು ಯಾರೂ ಓಡಾಡೋಕ್ಕಾಯ್ತಾ ಇಲ್ಲ ಅವದೇ ಯಂಗ್ಸರ್ಗಳೇ ನಿಮ್ಮ ಮಾಧ್ಯಮದ ಮುಖೇನ ಹೇಳ್ತಾವ್ರೆ ನಾವು ಗ್ಯಾ ಫ್ರೀ ಕೊಡುವಂತ ಹೇಳಲಿಲ್ಲ ಇವತ್ತು ನಾವು ಕೆಲ್ಸಕ್ಕೆ ಹೋಗೋಕ್ಕಾಯ್ತಾ ಇಲ್ಲ ನಮ್ಮ ಮಕ್ಕಳು ಸ್ಕೂಲ್ಗೆ ಹೋಗೋಕಾಯ್ತಾ ಇಲ್ಲ ಅಂತ ಎಲ್ಲ ಅವರೇ ಗಲಾಟೆ ಮಾಡ್ತಾವ್ರೆ ಆಮೇಲೆ ಕರೆಂಟ್ ಚಾರ್ಜ್ ಮಾಡಿದ್ರು ಎಷ್ಟು ಮಾಡಿದ್ರು ಕರೆಂಟ್ ಚಾರ್ಜಲ್ಲಿ ವ ಮನೆಗಳಲ್ಲಿ ಬರುವಂಥ ಒಂದು ಇನ್ನೂರು ಇನ್ನೂರು ರೂಪಾಯಿನ ಕರೆಂಟ್ ಮಾತ್ರ ಫ್ರೀ ಮಾಡಿದ್ರು ಅದಕ್ಕಿಂತ ಹೆಚ್ಕೋಕೆ ಬರೋ ಕರೆಂಟ್ ಎಲ್ಲ ಪೂರ್ತಿ ಎಕ್ಸ್ಟ್ರಾ ದುಡ್ಡು ಮೂರರಷ್ಟು ರಷ್ಟು ಮಾಡಿದ್ರು ಅದೇ ಇವತ್ತು ಏನು ನಡೀತಾವೆ ಫ್ಯಾಕ್ಟ್ರಿಗಳು ನಡೀತಾವೆ ಮಿಲ್ಗಳು ನಡೀತಾವೆ ಸಣ್ಣ ಪುಟ್ಟ ಉದ್ಯೋಗ ಮಾಡುವಂಥವು ಏನು ನಡೀತಾವೆ ಅವೆ ಅವೆಲ್ಲ ಎಲ್ಲ ಪೂರ್ತಿ ನಾಲ್ಕು ನಾಲ್ಪಷ್ಟು ದುಡ್ಡಾಯಿತು ಆಮೇಲೆ ಒಂದು ಟಿ ಸಿನ ಸರ್ಕಾರದಿಂದ ಫ್ರೀ ಕೊಡ್ತಾಯಿದ್ರು ಇವತ್ತು ಒಂದು ರೈತ ಒಬ್ಬತ್ತು ಟಿ ಸಿ ಕೂರಿಸ್ಕೋಬೇಕು ಅಂದರೆ ಎರಡು ಲಕ್ಷ ರೂಪಾಯಿ ದುಡ್ಡು ಕಟ್ಟಬೇಕು ರೈತ ಎರಡು ಲಕ್ಷ ರೂಪಾಯಿ ಅವ್ರು ಹೆಣ್ ಅವ್ರು ಹೆಂಡ್ತಿ ಒಬ್ಬ ನೆನತಿಗೆ ಕೊಟ್ಬಿಟ್ಟು ಎಷ್ಟು ವರ್ಷಕ್ಕೆ ಎರಡು ಲಕ್ಷ ಆದದು ಎಲ್ಲಿ ಫ್ರೀ ಆಯಿತು ಯಾವುದೂ ಫ್ರೀ ಇಲ್ಲ ಆಮೇಲೆ ಸರ್ಕಾರದ ಅಭಿವೃದ್ಧಿ ಕೆಲಸ ಇಲ್ಲ ನೀವು ನೋಡಿ ನೀವು ಕಂಡಂಗೆನೆಯಾ ಒಂದು ರೋಡು ಓಡಾಕೆ ಓಡಾಡೋಂಗೆ ಮಾಡೋಕೆ ಮಾಡೋಕ್ಕಾಗಿಲ್ಲ ಈ ಸರ್ಕಾರದಲ್ಲಿ ಒಂದು ರೋಡ್ ಓಡಾ ಓಡಾಡೋಕಾಯ್ತಾ ಇಲ್ಲ ಮನುಷ್ಯರು ಓಡಾಡೋಕ್ಕಾಯ್ತಾ ಇಲ್ಲ ಆಮೇಲೆ ಈ ಪ್ರತಿಯೊಂದು ಒಂದು ಆರ್ ಟಿ ಸಿ ಹತ್ತು ರೂಪಾಯಿ ಕೊಡ್ತಾಯಿದ್ರು ಇವತ್ತು ಮೂವತ್ತು ರೂಪಾಯಿ ಮಾಡಿದ್ದಾರೆ ಒಂದು ಆರ್ ಟಿ ಸಿನ ರೈತನಿಗೆ ಎಷ್ಟು ಎಫೆಕ್ಟ್ ಆಯ್ತದದು ಅದರಿಂದ ಆಮೇಲೆ ಸರ್ಕಾರದ ಇವತ್ತಿನೇನು ಅಧಿಕಾರಿಗಳಿದ್ದಾರೆ ಯಾವುದಕ್ಕೆ ದುಡ್ಡು ಕೇಳ್ತಾರೆ ಫಸ್ಟ್ ಏಡ್ಗೆ ಯಾಕೆಂದ್ರೆ ಅವ್ರವೇ ದುಡ್ಡು ಕೊಟ್ಟು ಬಂದಿದ್ದೀವಿ ಅಂತಾರೆ ಅವ್ರು ಯಾರಿಗೂ ಕೇರ್ ಮಾಡ್ತಾ ಇಲ್ಲ ಸರ್ಕಾರಿ ಅಧಿಕಾರಿಗಳು ಯಾರ್ಯಾರು ಬೇರೆಯವ್ರು ನಿಮ್ಮಂಥವ್ರು ಹೋದಾಗ ನಾವು ತಗೊಳ್ಳೋದಿಲ್ಲ ಅಂತಾರೆ ಅಷ್ಟೇ ಮಾಮೂಲಿ ರೈತರಿಗೆ ಎಲ್ಲವರೆಗೂ ದುಡ್ಡು ಮಾಡ್ಕೊಂಡೇ ಮಾಡ್ಕೊಂಡೆ ಇದ್ದಾರೆ ಸರ್ಕಾರಕ್ಕೆ ನಾವು ದುಡ್ಡು ಕೊಟ್ಟು ಇಲ್ಲಿಗೆ ಬಂದಿದ್ದೀವಿ ಅಂತ ಅದರಿಂದ ಓಕೆ ಸರ್ ನೀವೇನೋ ಹೇಳ್ತಾ ಇದ್ದೀನಿ ಗ್ಯಾರಂಟಿ ಬಗ್ಗೆ ಗ್ಯಾರಂಟಿ ಆಲೆ ಆಗಿದ್ದು ಒಂದುವರೆ ವರ್ಷ ಆಯಿತು ಈಗ ಎಂ ಪಿ ಚುನಾವಣೆಯಲ್ಲಿ ಗ್ಯಾರಂಟಿ ತೋರಿಸಿದ್ರಲ್ಲ ಎಂ ಪಿ ಈಗ ಎಮ್ ಎಲ್ ಎಗಳು ನಾಲ್ಕು ಜನ ಎಮ್ ಎಲ್ ಕಾಂಗ್ರೆಸ್ ಇದ್ರೂ ಮೂರು ಜನ ಎಮ್ ಎಲ್ ಎ ಕಾಂಗ್ರೆಸ್ ಇದ್ರೂ ಎಂ ಪಿಲಿ ಚುನಾವಣೆಯಲ್ಲಿ ಬಿ ಜೆ ಪಿ ಬೆಂಬಲಿತ ಅಭ್ಯರ್ಥಿ ಬಂದಿರೋದು ಅದರಿಂದ ಗ್ಯಾರಂಟಿ ಬಗ್ಗೆ ಅವಾಗಲೇ ಗೊತ್ತಾಗಿದೆ ಎಂ ಪಿ ಚುನಾವಣೆಯಲ್ಲಿ ಅದರಿಂದ ಈಗ್ಲೂರು ಏತನೀರಾವರಿ ತಂದೇ ತಂದವ್ರೆ ಏತ ನೀರಾವರಿನ ಈಗ ಸತ್ಯಕಲಾ ಏತ ನೀರಾವರಿನ ರಾಮನಗರ ಜಿಲ್ಲೆಗೆ ತಂದಿರೋದು ಅವರು ರಾಮ ಇದು ಆಸನಕ್ಕೆ ಏನು ತೊಗೊಂಡು ಅದರಿಂದ ಅದು ನಮ್ಮೂರು ಇದು ನಮ್ಮೂರು ಅಂತ ಅವರು ಇಲ್ಲಿ ಜನಕ್ಕೆ ಅಭಿವೃದ್ಧಿ ಮಾಡ್ತಾರೆ ಆ ನಿಖಿಲ್ ಸ್ವಾಮಿ ಕುಮಾರಸ್ವಾಮಿನೇ ಬರಬೇಕಲ್ಲಿ ದೇವೇಗೌಡರು ಮಾಡಿರುವಂಥ ಈಗ ರಾಮನಗರ ಜಿಲ್ಲೆಗೆ ಮತ್ತು ಚನ್ನಪಟ್ಟಣ ತಾಲೂಕಿಗೆ ಕ್ಷೇತ್ರಕ್ಕೆ ದೇವಗೌಡರು ಮಾಡಿರುವಂಥವು ಹೆಸರು ಅಚ್ಚಳಿದು ಉಳಿದಿವೆ ಕುಮಾರಣ್ಣ ಮಾಡಿರೋದು ಅಚ್ಚಳಿದು ಇವತ್ತು ಕಾಲೇಜ್ ಮಾಡೋವ್ರೆ ಕುಮಾರಣ್ಣ ಇವೆಲ್ಲ ಏಕಳು ಎಲ್ಲಿವರೆಗಾದರೂ ಅಚ್ಚಳಿದೆ ಉಳಿಯೋವಂಥ ಕೆಲಸ ಇವರು ಕೊಡೋ ಗ್ಯಾರಂಟಿ ಯಾವ ಉಳಿದಿದ್ದವು ಸಿ ಪಿ ಯೋಗೇಶ್ವರು ಎಮ್ ಎಲ್ ಎ ಆಗಿದ್ರು ಅವ್ರು ಮಾಡಿರೋ ಗ್ಯಾರಂ ಒಂದೇನಾದ್ರು ಉಳಿದಿರೋ ಕೆಲಸ ಇಲ್ಲಿದೆಯಾ ಆದರೆ ಅದೇ ದೇವೇಗೌಡರು ಕುಮಾರಣ್ಣ ಮಾಡಿರೋ ಕೆಲಸ ಬೇಕಾದಷ್ಟು ಅಚ್ಚಳಿದೆ ಇನ್ನೂ ಮುಂದೆ ತಲೆಗೂ ಅವೆಲ್ಲ ದೇವಗೌಡರು ಮಾಡಿದ್ರು ಕುಮಾರಣ್ಣ ಮಾಡಿದ್ರು ಒಂದು ಉಳಿಯೋಂಥ ನಮ್ಮ ಮುಂದೆ ಪೀಳಿಗೆಗೂ ಎಲ್ಪ್ ಆಗುವಂಥ ಕೆಲಸನ ಮಾಡಿದ್ದಾರೆ ಇವತ್ತು ನಿಮ್ಮ ಗ್ಯಾರಂಟಿ ನಿಮ್ಮ ಮಾಧ್ಯಮದೇ ತೋರಿದ್ದೀರಿ ಎರಡು ಸಾವಿರ ಗ್ಯಾರಂಟಿ ಕೊಟ್ಬಿಟ್ಟು ಉತ್ತರ ಕರ್ನಾಟಕದಲ್ಲಿ ವಕ್ ಬೋರ್ಡ್ಗೆ ಎಷ್ಟು ಎಕರೆ ಜಮೀನು ಹೋಯ್ತಾ ಇದ್ದಾರೆ ರೈತರದ್ದು ಅಂತ ನಿಮ್ಮದು ಮಾಧ್ಯಮದೇ ತೋರ್ತಾಯಿದ್ದಾರೆ ಡೈಲಿನ ಈಗ ಕಾಂಗ್ರೆಸ್ ಏನು ಮಾಡ್ತಾ ಇದಾರೆ ರೈತರು ಜಮೀನು ಒಗ್ಬಾಡೋಸ್ಕರ ಇವರು ಹಿಂದೂ ರಾಷ್ಟ್ರ ಮಾಡಿ ಏನು ಮಾಡಕ್ಕೆ ಮಾಡಿದ್ರ ಇವರು ಯಾರ್ಯಾರ ಮುಸ್ಲಿಂ ರಾಷ್ಟ್ರ ಮಾಡಕ್ಕೆ ಮಾಡೋರು ಇವರು ನೀವು ಮಾಧ್ಯಮದಲ್ಲಿ ತೋರ್ತಾ ಇರಿ ನನ್ನೇನು ತೋರ್ತಾ ಇದ್ರಿ ಎರಡು ಸಾವಿರ ದುಡ್ಡು ಕೊಟ್ಬಿಟ್ಟು ಒಬ್ಬ ಮನುಷ್ಯ ಎರಡು ಎಕರೆ ಜಮೀನು ಒಗ್ಬಾಡುಗೆ ಬರ್ಷಕಾ ಇವರು ಏನು ಮಾಡಕ್ಕೆ ಮಾಡಿದ್ರು ಇವರು ಸುಮ್ಮನೆ ಒಗ್ಬಾಡು ಅಂತ ಆರ್ ಟಿ ಸಿ ಮಾಡಿ ಮಾಡಿಬಿಟ್ಬಿಟ್ರೆ ಇವರು ರೈತರಲ್ಲಿ ಹೋಗ್ತಾರೆ ಇದು ಸರಿ ನಾ ಇದು ಮಾಡ್ತಾರೋದು ಇವರು ಇದು ಒಂದು ತಿಟ್ಟು ಹನ್ನೆರಡು ಎಕರೆ ಹದಿಮೂರು ಎಕರೆ ಜಮೀನು ಒಬ್ಬ ರೈತರು ಒಗ್ಬೋಡು ಆರ್ ಟಿಸಿ ಧರಿಸ್ಬಿಟ್ರೆ ರೈತ ಆತ್ಮಹತ್ಯೆ ಮಾಡ್ಕೋ ಏನು ಮಾಡಬೇಕು ಇವರು ಹಿಂದೂ ರಾಷ್ಟ್ರ ಮಾಡೋಕ್ಕೆ ಮಾಡಿದ್ರು ಮುಸ್ಲಿಂ ರಾಷ್ಟ್ರ ಮಾಡಕ್ಕೆ ಮಾಡಿರೋದು ಇವರು ಇದಕ್ಕೆ ಯಾರು 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 ಹಾಕ್ಬೇಕು ಜನನೇ ಈಗ ಜನ ಎಲ್ಲ ತಿಳ್ಕೊಂಡವ್ರೆ ಏನು ಓಟ್ ಮಾಡಬೇಕು ಅದು ಜನಕ್ಕೆ ಅದು ಅಭಿಪ್ರಾಯ ಇದೆ ಇವರು ಈಗ ಯಾವುದೇ ಕಾರ್ಯಕ್ರಮ ಅಲ್ಲಿ ನಮ್ಮ ನಮ್ಮ ಹಿಂದೂಗಳಿಗೆ ಏನಾರ ಕಾರ್ಯಕ್ರಮ ಕೊಡ್ತಾಯಿದ್ದಾರೆ ಅವರು ನಮ್ಮ ಹಿಂದೂಗಳು ದಿವಸ ದುಡ್ಡ ತಗೊಂಡು ಮಸೀದಿಗೆ ಚರ್ಚ್ಗೆ ದಾನ ಕೊಡ್ತಾರೆ ಅವ್ರು ದುಡ್ಡು ಅವರು ಯಾವುದು ಯಾವುದೋ ಇಪ್ಪತ್ತು ಇದ್ಸ್ರ ಸಾವಿರ ಐದು ಲಕ್ಷ ಆರು ಲಕ್ಷ ದುಡ್ಡು ಮೆಕ್ಕಾಗ ಹೋದ್ರೆ ದುಡ್ಡು ನಮ್ಮ ಹಿಂದೂಗಳಿಗೆ ಹೆಸ್ರಿಗೆ ದುಡ್ಡು ಕೊಟ್ಟಾರೆ ಅವರು ಎಲ್ಲಿ ದುಡ್ಡು ಇದ್ದಾರೆ ಅವರು ಜನನೇ ಅರ್ಥ ಮಾಡ್ಕೋಬೇಕು ನಮ್ಮ ಹಿಂದೂಗಳು ಅರ್ಥ ಮಾಡ್ಕೋಬೇಕು ನಾ ಅವ್ರು ಥರ ಒಗ್ಗಟ್ಟಾಗಿ ಏನು ಸರ್ಕಾರ ಇರೋದು ಅಗ್ಗಟ್ಟು ಎಲ್ಲ ಜನ ಅಭಿಪ್ರಾಯ ಎಲ್ಲ ಗೊತ್ತಿದೆ ಇದು ಅವ್ನಿಗೆ ಎಲ್ಲ ಇದು ಒಕ್ಬಿಟ್ರೆ ಇಷ್ಟು ಜಮೀನು ನೋಡಿ ಈಗ ಉತ್ತರ ಕರ್ನಾಟಕದ ಜನ ಬೀದಿಗೆ ಇವತ್ತು ಎಷ್ಟು ಎಕರೆ ಜಮೀನು ಹೋಗಿದೆ ಸುಮ್ಸು ನೈಟ್ ನೈಟ್ ಹೋಗ್ಬಿಟ್ಟು ಜಮೀನು ಕಾಮನ್ ಎರಡು ಎಕರೆ ಎಕರೆ ಇಪ್ಪತ್ತು ಎಕರೆ ಗೊತ್ತಿದಾಗ ಮಾರು ಮಾಡಬಿಟ್ರೆ ಜನ ನಾವು ಮಣ್ಣು ಕಣ್ಣು ಕಾಣ್ತಾ ಇದೆ ಮಾಧ್ಯಮದ ತೋರ್ತಾ ಇಲ್ವಾ ಎರಡು ಎಕರೆ ಎರಡು ಎರಡು ಸಾವಿರ ಗ್ಯಾರಂಟಿ ಎರಡು ಎಕರೆ ಜಮೀನು ಕಳ್ಕತ್ತವ್ರೆ ಅಂತ